ಹೈನುಗಾರಿಕೆಯಲ್ಲಿ ಅಧಿಕ ಹಾಲು ಕೊಡುವಂತಹ ಹಸು ಅಥವಾ ಎಮ್ಮೆ ಆಯ್ಕೆ ಮಾಡಬೇಕಿದ್ದಾಗ ರೈತರು ಕೆಲವು ಗುಣಲಕ್ಷಣಗಳನ್ನು ಕಂಡುಹಿಡಿಯಬೇಕಾಗ್ತದೆ. ಮೊದಲು ನಾವು ದನಕ್ಕೆ ನೋಡಿದಾಗ ಅದು ದೂರಿಂದನೇ ಆರೋಗ್ಯವಂತ ದನ ಅದನ್ನೋದು ನಮಗೆ ಕಂಡು ಬರಬೇಕು. ಆಮೇಲೆ ಅದ್ರ ಭಾಳ ವಯಸ್ಸಾಗಲಾರ್ದೇನೆ ಅದರ ಹಲ್ಲುಗಳನ್ನು ನೋಡಿ ನಾವು ಸಣ್ಣ ವಯಸ್ಸಿನ ಎಮ್ಮೆ ಅಥವಾ ಆಕಳನ್ನು ನಾವು ನೋಡಬೇಕಾಗ್ತದೆ. ಆಮೇಲೆ ದನಕ್ಕೆ ನೋಡಿದಾಗ ಅದು ಮೆಲುಕು ಹಾಕೋತಿರ್ಬೇಕು, ಸುಮ್ಮನೆ ಸುಂದ ನಿಂತಿರೋಂಥದ್ದು ಇರಬಾರ್ದು. ಆಮೇಲೆ ಅದರ ಮುಖ ನೋಡಿದಾಗ ಮೂಗಿನ ಹೊಳ್ಳುಗಳೇನಿರುತ್ತಲ್ಲ ಅದಷ್ಟು ದೊಡ್ಡ ಇರುವಂಥದ್ದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಆಮೇಲೆ ದನ ನಿಂತಾಗ ಸದೃಢವಾದ ಕಾಲುಗಳ ಮೇಲೆ ಮುಂಗಾಲು ಸ್ಟ್ರಾಂಗ್ ಇರಬೇಕು. ಆಮೇಲೆ ಹಿಂದಿನ ಕಾಲುಗಳೇನಿರುತ್ತಲ್ಲ ಆದಷ್ಟು ನೇರವಾಗಿ ಇರುವಂಥದ್ದು ಇರಬೇಕು. ಆಮೇಲೆ ದನದ ಮುಖ ನೋಡಿದ್ವಿ ಅಂತಂದರೆ ಕಣ್ಣುಗಳಲ್ಲಿ ಕಾಂತಿ ಇರಬೇಕು, ತೇಜ್ ಅನ್ನೋದು ಏನಂತೀವಲ್ಲ ಅದು ಕಂಡು ಬರ್ತಿರಬೇಕು. ಆಮೇಲೆ ದನ ಇಳಿಜಾರು ಕಡಿಮೆ ಇರಬೇಕು, ಜಾಸ್ತಿ ಇಳಿಜಾರಕ್ಕೆ ಇರುವಂಥದ್ದು ದನ ಇರಬಾರ್ದು. ಆಮೇಲೆ ಹಿಂದಿನ ಕಾಲಗಳನ್ನು ನೋಡಿದ್ವಿ ಅಂತಂದರೆ ಆದಷ್ಟು ಅಗಲ ಇರಬೇಕು, ಅದರ ನಡುವರ್ಕ ಅಂತರ ಎಷ್ಟು ಹೆಚ್ಚಿರ್ತದೆ ಅಷ್ಟು ಕೆಚ್ಚಲು ಅದು ಅಗಲವಾಗಿ ಇರಲಿಕ್ಕೆ ಮತ್ತು ಹಾಲು ಹೊಂದಿರಲಿಕ್ಕೆ ಸಾಧ್ಯ ಇರ್ತದೆ. ಆಮೇಲೆ ಆ ಕೆಚ್ಚಲದ ನಾಲ್ಕು ಮಲೆಗಳನ್ನು ನೋಡಿದ್ವಿ ಅಂತಂದರೆ ಅವು ಸಮಾನಾಂತರದಲ್ಲಿರಬೇಕು, ಒಂದು ಸಣ್ಣದು ಒಂದು ಬಹಳ ದೊಡ್ಡದು ಉದ್ದಾಗಿ ಇರಲಾರ್ದಂಗೆ ಇರಬೇಕು. ಆಮೇಲೆ ಒಳ್ಳೆಯ ರೀತಿಯ ಕೆಚ್ಚಲ ರಚನೆ ಇರಬೇಕು. ಮತ್ತು ನಾವು ಹಾಲನ್ನು ಕರೆದು ಆದಮೇಲೆ ಆ ಕೆಚ್ಚಲು ಬಿಟ್ಟ ಮೇಲೆ ಅವು ಏನು ಮೊಲೆಗಳಿರ್ತಾವೆ ಅವು ನಾರ್ಮಲ್ ಸ್ಥಿತಿಗೆ ಬರುವಂಥ ಇರಬೇಕು. ಆಮೇಲೆ ನಾವು ಆ ಕೆಚ್ಚಲಲ್ಲಿ ನೋಡಿದ್ವಿ ಅಂತಂದರೆ ಆದಷ್ಟು ಅಲ್ಲಿ ರಕ್ತನಾಳಗಳೇನಂತಂದರೆ ಎದ್ದು ಕಾಣುವಂಗೆ ಇದ್ದು ಅಂತಂದರೆ ಅದು ಆರೋಗ್ಯವಂತ ಕೆಚ್ಚಲು ಇದೆ ಮತ್ತು ಹೆಚ್ಚು ಹಾಲು ಕೊಡುವಂಥ ದನ ಅದನ್ನೋದು. ಈ ಗುಣಲಕ್ಷಣಗಳನ್ನು ನೋಡಿ ರೈತ ಬಾಂಧವರು ಎಮ್ಮೆ ಅಥವಾ ಹಸುವನ್ನು ಖರೀದಿ ಮಾಡಿದಲ್ಲಿ ಅವರು ಹಾಲು ಉತ್ಪಾದನೆ ಚೆನ್ನಾಗಿ ಪಡೀಲಿಕ್ಕೆ ಸಾಧ್ಯ ಇರ್ತದೆ. ಈ ಮಾಹಿತಿಯನ್ನು ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ವತಿಯಿಂದ ರೈತರಿಗಾಗಿ ಸಾದರಪಡಿಸ್ತಾ ಇದ್ದೇವೆ.